ಕರ್ದಲ್ಲಿ ಪದೇ ಪದೇ ಚರ್ಚೆ ಆಗ್ತಾ ಇದೆ. ನಾನು ತಮ್ಮ ಮೂಲಕ ಮನೆ ಸದಸ್ಯರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಯಾವಾಗ ಪ್ರಧಾನಮಂತ್ರಿಗಳು ಬಡವರ ಅಕೌಂಟ್ಗೆ 15 ಲಕ್ಷ ಆಗ್ತೇನೆ ಅಂತಕ್ಕಂಥದ್ದನ್ನ ಪ್ರೂಫ್ ಕೊಡ್ಲಿ, ಒಂದು ವಿಡಿಯೋ ಕೊಡ್ಲಿ, ಇಲ್ಲ ಅಂತಂದ್ರೆ ಕಡತದಿಂದ ಅದನ್ನ ತೆಗ್ಸಾಕ್ಬೇಕು. ಇಲ್ಲರ ಪದೇ ಪದೇ ಒಂದೇ ಸುಳ್ಳನ್ನ ಪದೇ ಪದೇ ಇಡೀ ದೇಶಕ್ಕೆ ಇಡೀ ದೇಶಕ್ಕೆ ಪ್ರೂಫ್ ಕೊಡಿ. ಆಯ್ತೀಗ ಯಶಪಾಲ್ ಅಲ್ಲ ರಾಜ್ ಸೌದಿನ್ ಹರ್ಗರ್ ಪೌಂಚಾತಾ ಹೋಂ ಅಂತ ಹೇಳಿಲ್ವ ನಿಮ್ ಪ್ರಧಾನಮಂತ್ರಿಗಳು? ಸೌಮ್ಯ ನೋಡಿ ವಿಡಿಯೋ ತೋರಿಸಿ. ನಾನು ಎತ್ತಾಳವ್ರೇ, ನೀವು ಯಾರನ್ನೇ ಡಿಫೆಂಡ್ ಮಾಡಿ, ಯಡಿಯೂರಪ್ಪನ ಡಿಫೆಂಡ್ ಮಾಡಿ, ಮೋದಿ ಸಾಹೇಬ್ರನ್ನ ಡಿಫೆಂಡ್ ಮಾಡಿ, ನಿಮ್ಮನ್ನಂತೂ ವಿರೋಧ ಪಕ್ಷದ ನಾಯಕರು ಮಾಡಲ್ಲ. ಪದೇ ಪದೇ ಯಾಕಂದ್ರೆ ಡಿಫೆಂಡ್ ಮಾಡ್ತೀರಿ? ವಿಡಿಯೋ ಕ್ಲಿಪ್ ಹೆಂಗ್ ಕೊಡ್ರಿ ನಮಗೆ? ನಾವೇ ಕೇಳ್ತೀವಿ ಪ್ರಧಾನಮಂತ್ರಿಗಳಿಗೆ, ನಾವೇ ಕೇಳ್ತೀವಿ. ನಮ್ಮೆಲ್ಲ ತಾಕತ್ ಐತಿ, ನಮ್ಮ ಪ್ರಧಾನಮಂತ್ರಿಗಳ ಕೇಳೋಟ ಪ್ರಜಾತಂತ್ರ ಐತಿ. ಆದ್ರೆ ಭಾಷಣದಲ್ಲಿ ಇಡೀ ಪ್ರಾಬ್ಲಮ್ ಬಂದಿದೆ. ಕೇಳ್ರಲ್ಲಿ ಜಿ ಎಸ್ ಟಿ ದುಡ್ಡೇ ಕೇಳಕ್ಕಾಗಿಲ್ಲ, ಇದನ್ನೇನ್ ಕೇಳ್ತೀರಿ? ನಮ್ ಕರ್ನಾಟಕಕ್ಕೆ ಬರ್ಬೇಕಾಗಿದ್ದು ಜಿ ಎಸ್ ಟಿ ದುಡ್ಡೇ ಕೇಳಕ್ಕಾಗಿಲ್ಲ, ಇನ್ನು ಬಹಳ ಏನ್ ಧೈರ್ಯದಿಂದ ಕೇಳ್ತೀನಿ ಅಂತ ಪ್ರಧಾನಮಂತ್ರಿಗಳಿಗೆ? ಯಾರಿಗೂ ಇಚ್ಛಾಶಕ್ತಿ ಇಲ್ಲ, ಜಿ ಎಸ್ ಟಿ ರೊಕ್ಕ ಕೇಳಕ್ಕಾಗಿಲ್ಲ ನಿಮ್ಗೆ? ಇಲ್ಲ ಕರ್ನಾಟಕಕ್ಕೆ ಬರಕ್ಕಾಗಿ ಕೊಡಕ್ಕಾಗುತ್ತೋ ಇಲ್ವೋ ಅದಾದ್ರೂ ಹೇಳಿ.